ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇಬ್ಬರಿಗೂ ದಿನನಿತ್ಯ ಒಂದಿಲ್ಲೊಂದು ನಿರೂಪಣೆಯನ್ನ ಪ್ರತಿಪಾದಿಸೋದು ವ್ಯಸನ ಆಗ್ಬಿಟ್ಟಿದೆ. ಆರಂಭದಲ್ಲಿ 400 ಪಾರ್ ಅಂತ ಅಂದ್ರು, ನಂತರದಲ್ಲಿ ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತ ಹೇಳಿದ್ರು. ಚುನಾವಣಾ ಆಯೋಗ ಯಾಕೆ ಅನಗತ್ಯವಾಗಿ ಅಂಕಿಅಂಶಗಳನ್ನ ರಹಸ್ಯವಾಗಿ ಇರಿಸ್ತಾ ಇದೆ? ಈ ಬಾರಿ ದೇಶಾದ್ಯಂತ ಮೋದಿ ಮ್ಯಾಜಿಕ್ಗೆ ಯಾವುದೇ ನೆಲೆಯೂ ಇಲ್ಲ, ಬೆಲೆನೂ ಇಲ್ಲ ಅನ್ನೋದು ನಿಚ್ಚಳ ಆಗಿದೆ. ಬಿಜೆಪಿ ಏಕಾಂಗಿಯಾಗಿ 2019 ಪಡೆದಿದ್ದ 303 ಸ್ಥಾನಗಳಿಗಿಂತ ಈ ಬಾರಿ 315-320 ಸ್ಥಾನಗಳನ್ನ ಗೆಲ್ಲಬಹುದು. ನಮಸ್ಕಾರ, ನಾನು ಸಪ್ನ. ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇಬ್ಬರಿಗೂ ದಿನನಿತ್ಯ ಒಂದಿಲ್ಲೊಂದು ನಿರೂಪಣೆಯನ್ನ ಪ್ರತಿಪಾದಿಸೋದು ವ್ಯಸನ ಆಗ್ಬಿಟ್ಟಿದೆ. ಆರಂಭದಲ್ಲಿ 400 ಪಾರ್ ಅಂತ ಅಂದ್ರು, ನಂತರದಲ್ಲಿ ಕಾಂಗ್ರೆಸ್ ಹಿಂದೂ ವಿರೋಧಿ ಅಂತ ಹೇಳಿದ್ರು. ಬಳಿಕ ನುಸುಳುಕೋರರು ಹೆಚ್ಚು ಮಕ್ಕಳನ್ನ ಹೆರುವವರ ಪರವಾಗಿ ಕಾಂಗ್ರೆಸ್ ಇದೆ ಅಂತ ಪ್ರತಿಪಾದನೆ ಮಾಡಿದ್ರು. ಹೀಗೆ ನಾನಾ ರೀತಿಯ ನಿರೂಪಣೆಗಳನ್ನ ಮೋದಿ ಮತ್ತು ಅಮಿತ್ ಶಾ ಪ್ರತಿಪಾದನೆ ಮಾಡ್ತಾನೆ ಇದ್ದಾರೆ. ಇದೇ ಹೊತ್ತಿನಲ್ಲಿ ಚುನಾವಣಾ ಆಯೋಗವು ಕೂಡ ಮತದಾರರ ಮತದಾನದ ಬಗ್ಗೆ ಮೂಲಭೂತ ಮತ್ತು ಸಂಪೂರ್ಣ ಮಾಹಿತಿಯನ್ನ ನೀಡೋದಕ್ಕೆ ಹಠಾತ್ತನೆ ತಡೆ ಹಿಡಿದಿದೆ. ಚುನಾವಣಾ ಆಯೋಗ ಯಾಕೆ ಅನಗತ್ಯವಾಗಿ ಅಂಕಿಅಂಶಗಳನ್ನ ರಹಸ್ಯವಾಗಿ ಇರಿಸ್ತಾ ಇದೆ ಅನ್ನೋ ಪ್ರಶ್ನೆಗಳು ಕೂಡ ವ್ಯಕ್ತ ಆಗ್ತಾ ಇದ್ದಾವೆ. ಇದಕ್ಕೆ ಉತ್ತರ ಇಷ್ಟೆ, ಅಂಕಿಅಂಶ ಕಡಿಮೆ ಮತದಾನವನ್ನ ಸೂಚಿಸಿದ್ರೆ ಮೋದಿಯವರು ತಮ್ಮ ಜನಪ್ರಿಯತೆಯನ್ನ ಕಳೆದುಕೊಳ್ತಾ ಇದ್ದಾರೆ ಅಂತ ಅರ್ಥ. 2014 ಮತ್ತು 2019 ಮೋದಿ ಅಲೆಯಲ್ಲಿ ಬಿಜೆಪಿಗೆ ಮತ ಹಾಕಿದ ಮತದಾರರನ್ನ ಈ ಬಾರಿ ಆಕರ್ಷಣೆ ಮಾಡುವಲ್ಲಿ ಮೋದಿಯವರು ವಿಫಲರಾಗಿದ್ದಾರೆ ಅನ್ನೋದನ್ನ ಅರಗಿಸಿಕೊಳ್ಳೋದಕ್ಕೆ ಅಥವಾ ಎದುರಿಸೋದಕ್ಕೆ ಸಿದ್ಧರಿಲ್ಲ ಅಷ್ಟೆ. ವಾಸ್ತವದಲ್ಲಿ ಈ ಬಾರಿ ನಿರುದ್ಯೋಗ, ಬೆಲೆ ಏರಿಕೆ ಹಾಗೂ ಗ್ರಾಮೀಣ ಸಂಕಷ್ಟಗಳನ್ನು ಗಮನದಲ್ಲಿಟ್ಕೊಂಡು ಹೆಚ್ಚಿನ ಮತದಾನಗಳು ಕೂಡ ನಡೆದಿದ್ದಾವೆ. ಹೀಗಾಗಿ 2014 ಮತ್ತು 2019 ಈ ಬಾರಿ ದೇಶಾದ್ಯಂತ ಮೋದಿ ಮ್ಯಾಜಿಕ್ಗೆ ಯಾವುದೇ ನೆಲೆಯೂ ಇಲ್ಲ, ಬೆಲೆನೂ ಇಲ್ಲ ಅನ್ನೋದು ನಿಚ್ಚಳ ಆಗಿದೆ. ಆದರೆ ಅದನ್ನು ಮಾಧ್ಯಮಗಳು ವರದಿ ಮಾಡ್ತಾ ಇಲ್ಲ, ಸಾಮಾಜಿಕ ಮಾಧ್ಯಮಗಳು ಬಹಿರಂಗಗೊಳಿಸ್ತಾ ಇದ್ದಾವೆ. ಮೊದಲ ಹಂತದ ಮತದಾನದ ನಂತರ 1-2 ವಾರಗಳವರೆಗೆ ಷೇರುಪೇಟೆಯಲ್ಲಿ ಇಳಿಮುಖ ಕಂಡಿತ್ತು. ಪೂರ್ಣಗೊಳ್ಳದ ರಾಮ ಮಂದಿರದ ಉದ್ಘಾಟನೆಯ ನಂತರ ಮೋದಿ ಮತ್ತು ಶಾ ಪ್ರಚಾರ ಮಾಡಿದ್ದ 400 ಪಾರ್ ಕೂಡ ಹಳ್ಳ ಹಿಡಿತು. ಎರಡನೇ ಹಂತದ ಬಳಿಕ ಬಿಜೆಪಿಗೆ 335 ಸ್ಥಾನಗಳು ದೊರೆಯುತ್ತೆ ಅನ್ನೋ ಅಭಿಪ್ರಾಯದೊಂದಿಗೆ ಸಟ್ಟಾ ಬಜಾರ್ ಪ್ರಾರಂಭ ಆಯಿತು. ಆದರೆ ಮೂರನೇ ಹಂತದ ಬಳಿಕ ಬಿಜೆಪಿ ನೆಲೆ 290 ಕುಸಿದಿದೆ. 5ನೇ ಹಂತದ ನಂತರ ಇದ್ದಕ್ಕಿದ್ದಂತೆ ಪ್ರಶಾಂತ್ ಕಿಶೋರ್ ಅವರಂತಹ ಚುನಾವಣಾ ತಂತ್ರಜ್ಞರು ಮಾಧ್ಯಮಗಳೊಂದಿಗೆ ಮಾತನಾಡೋದಕ್ಕೆ ಪ್ರಾರಂಭಿಸಿದ್ರು. ಬಿಜೆಪಿ ಏಕಾಂಗಿಯಾಗಿ 2019 ಪಡೆದಿದ್ದ 303 ಸ್ಥಾನಗಳಿಗಿಂತ ಈ ಬಾರಿ 315-320 ಸ್ಥಾನಗಳನ್ನು ಗೆಲ್ಲಬಹುದು ಎಂಬ ನಿರೂಪಣೆಯನ್ನು ಮುಂದಿಟ್ಟರು. ಉತ್ತರ, ಪಶ್ಚಿಮ ಹಾಗೂ ದಕ್ಷಿಣ ಭಾರತದಲ್ಲಿ ಬಿಜೆಪಿ 50 ಸ್ಥಾನಗಳನ್ನು ಕಳೆದುಕೊಳ್ಳಬಹುದು. ಆದಾಗ್ಯೂ ಕೂಡ ಪೂರ್ವ ಮತ್ತು ದಕ್ಷಿಣ ಭಾರತದಲ್ಲಿ ಈ ನಷ್ಟವನ್ನು ಬಿಜೆಪಿ ತುಂಬಿಕೊಳ್ತಾ ಇದೆ ಅಂತ ಕಿಶೋರ್ ಅವರು ವಾದ ಮಾಡಿದ್ದಾರೆ. ಆದರೆ ಪೂರ್ವ ಮತ್ತು ದಕ್ಷಿಣ ಭಾರತದ ಚುನಾವಣೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಪಶ್ಚಿಮ ಬಂಗಾಳ, ಒಡಿಶಾ, ಆಂಧ್ರ ಪ್ರದೇಶ್, ತೆಲಂಗಾಣ, ಕೇರಳ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಬಿಜೆಪಿ 50 ಹೆಚ್ಚುವರಿ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ರಾಜಕೀಯ ವಿಶ್ಲೇಷಕರ ಇಂತಹ ಪ್ರತಿಪಾದನೆಗಳ ನಡುವೆ ಬಿಜೆಪಿ ನಾಯಕರು ಮತ್ತಷ್ಟು ಹುರುಪಿನಿಂದ ಮಾತನಾಡೋದಕ್ಕೆ ಆರಂಭ ಮಾಡಿದ್ದಾರೆ. 6ನೇ ಹಂತದ ಮತದಾನದ ಅಂತ್ಯದಲ್ಲಿ ಬಿಜೆಪಿ ಈಗಾಗಲೇ 310 ಸ್ಥಾನಗಳನ್ನು ದಾಟಿದೆ ಅಂತ ಅಮಿತ್ ಶಾ ಮತ್ತು ಪಕ್ಷದ ಅಧ್ಯಕ್ಷ ಜೆ.ಪಿ. ನಡ್ಡಾ ವಿಶ್ವಾಸದಿಂದ ಹೇಳ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲದೆ ಜೂನ್ 4 ನಂತರ ಸ್ಟಾಕ್ ಮಾರುಕಟ್ಟೆಗಳು ಗಗನಕ್ಕೇರ್ತವೆ, ಷೇರುಗಳನ್ನು ಖರೀದಿಸಿ ಅಂತ ಅಮಿತ್ ಶಾ ಹೂಡಿಕೆದಾರರನ್ನು ಒತ್ತಾಯಿಸ್ತಾ ಇದ್ದಾರೆ. ಇದೆಲ್ಲವೂ 7ನೇ ಹಂತದ ಚುನಾವಣೆಯಲ್ಲಿ ಮತದಾರರನ್ನ ಸೆಳೆಯೋದಕ್ಕೆ ಆಡಬೇಕಾದ ಮೈಂಡ್ ಗೇಮ್ಗಳ ಭಾಗ ಆಗಿದ್ದಾವೆ. 2-3 ಹಂತಗಳಲ್ಲಿ ಮತದಾನ ನಡೆದು 15-20 ದಿನಗಳಲ್ಲಿ ಚುನಾವಣೆ ಪೂರ್ಣಗೊಂಡ್ರೆ ಇದ್ಯಾವುದೂ ನಡೆಯೋದಿಲ್ಲ. ಆದರೆ ದೀರ್ಘಕಾಲದ ಚುನಾವಣೆಯು ಬಿಜೆಪಿಗೆ ನಾನಾ ನಿರೂಪಣೆಗಳನ್ನು ಹೆಣೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ವಿಪಕ್ಷಗಳು ಕೂಡ ಬಿಜೆಪಿ ಸರಿಸಮವಾಗಿ ನಿರೂಪಣೆಗಳನ್ನು ಮುಂದಿಡ್ತಾ ಇದ್ದಾವೆ, ಅಲ್ಲದೆ ಬಿಜೆಪಿಯ ಪ್ರತಿಪಾದನೆಗಳನ್ನು ಒಡಿತಾ ಇದ್ದಾವೆ. ಅದೇನೇ ಇರಲಿ, 2024 ಚುನಾವಣೆಯಲ್ಲಿ ಕೆಲವು ಸತ್ಯಗಳನ್ನು ದೂರ ಇಡೋದಕ್ಕೆ ಸಾಧ್ಯ ಇಲ್ಲ. ಜೀವನೋಪಾಯದ ಸಮಸ್ಯೆಗಳು, ನಿರುದ್ಯೋಗ ಮತ್ತು ಹಣದುಬ್ಬರದ ಕಾರಣದಿಂದ ಅನೇಕ ರಾಜ್ಯಗಳಲ್ಲಿ ಬೃಹತ್ ಆಡಳಿತ ವಿರೋಧಿ ಅಲೆ ಇದೆ. ವಿಪಕ್ಷಗಳು ಅಧಿಕಾರದಲ್ಲಿರುವ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಬಿಜೆಪಿ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ಆಡಳಿತ ವಿರೋಧಿ ಅಲೆ ವ್ಯಾಪಕವಾಗಿ ಹೆಚ್ಚಾಗಿದೆ.
ಉದಾಹರಣೆಗೆ ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಹೊಂದಿರೋ ರಾಜ್ಯಗಳ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿರೋ ಮಹಾರಾಷ್ಟ್ರದಲ್ಲಿ, ಅಂದರೆ ಮಹಾರಾಷ್ಟ್ರದಲ್ಲಿ 48 ಸ್ಥಾನಗಳಿದ್ದಾವೆ. ಮೋದಿ ಮತ್ತು ಬಿಜೆಪಿ ಅತ್ಯಂತ ತೀವ್ರವಾದ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸ್ತಾ ಇದೆ. ಮಹಾರಾಷ್ಟ್ರ ವಿರೋಧ ಪಕ್ಷಗಳ ಇಂಡಿಯಾ ಮೈತ್ರಿಕೂಟಕ್ಕೆ ಹೆಚ್ಚು ಮತಗಳನ್ನು ಹೊತ್ತೊಯ್ಯುವ ರಾಜ್ಯ ಅಂತ ಪರಿಗಣಿಸಲಾಗ್ತಾ ಇದೆ. ಮಹಾರಾಷ್ಟ್ರದ ಸಿಟ್ಟು ಹೆಚ್ಚಾಗಿ ಕೇಂದ್ರದಲ್ಲಿರೋ ಬಿಜೆಪಿ ವಿರುದ್ಧನೇ ಇದೆ. ಬಿಜೆಪಿ ಮೈತ್ರಿಯ ವಿರುದ್ಧ ಮಹಾರಾಷ್ಟ್ರದ ಅಸಮಾಧಾನವನ್ನು ಮೋದಿ ಮತ್ತು ಅಮಿತ್ ಶಾ ಚೆನ್ನಾಗಿನೇ ತಿಳಿದಿದ್ದಾರೆ. ಹೀಗಾಗಿನೇ ಚುನಾವಣೆ ಘೋಷಣೆಯಾದ ಬಳಿಕ ಮಹಾರಾಷ್ಟ್ರಕ್ಕೆ ಮೋದಿ 18 ಬಾರಿ ಭೇಟಿ ಮಾಡಿದ್ದಾರೆ. ಏಷ್ಯಾದ ಅತಿ ದೊಡ್ಡ ಈರುಳ್ಳಿ ಮಂಡಿ ಅಂತ ಗುರುತಿಸ್ಕೊಂಡಿರೋ ಮಹಾರಾಷ್ಟ್ರದ ಸೊಲ್ಲಾಪುರ್, ಔರಂಗಾಬಾದ್ ಮತ್ತು ನಾಸಿಕ್ ಜಿಲ್ಲೆಗಳಲ್ಲಿ ಮೋದಿ ಮತ್ತು ಬಿಜೆಪಿ ವಿರುದ್ಧದ ಕೋಪ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. 6 ತಿಂಗಳ ಹಿಂದೆ ಈರುಳ್ಳಿ ರಫ್ತು ಮಾಡೋದನ್ನು ಕೇಂದ್ರ ನಿಷೇಧಿಸಿತ್ತು. ಇದರಿಂದ ಈರುಳ್ಳಿ ಬೆಲೆ 75%ಗಿಂತ ಹೆಚ್ಚು ಕುಸಿತ ಕಂಡಿತ್ತು. ಇದು ಅಲ್ಲಿನ ರೈತರ ಆದಾಯ ಜೀವನೋಪಾಯದ ಮೇಲೆ ಪರಿಣಾಮ ಬೀರಿದೆ. ಅವರು ಕೇಂದ್ರದ ವಿರುದ್ಧ ಅಸಮಾಧಾನಗೊಂಡಿದ್ದಾರೆ. ಮೋದಿ ಸರ್ಕಾರ ಭಾರತೀಯ ಈರುಳ್ಳಿ ರಫ್ತಿನ ಮೇಲೆ ಹೆಚ್ಚಿನ ಸುಂಕ ಹೇರಿದೆ. ಇದರಿಂದ ಜಾಗತಿಕವಾಗಿ ಈರುಳ್ಳಿ ಮಾರುಕಟ್ಟೆಯನ್ನು ಪಾಕಿಸ್ತಾನ ವಶಪಡಿಸ್ಕೊಳ್ಳೋದಕ್ಕೆ ಅವಕಾಶ ದೊರೆಯುತ್ತೆ. ಮೋದಿ ಸರ್ಕಾರ ಪಾಕಿಸ್ತಾನಕ್ಕೆ ವಿದೇಶದಲ್ಲಿ ತನ್ನ ಮಾರುಕಟ್ಟೆಯನ್ನು ಬೆಳೆಸೋದಕ್ಕೆ ಸಹಾಯ ಮಾಡಿದೆ ಅಂತ ಲಾಸಲಗಾಂವ್ ಈರುಳ್ಳಿ ಮಂಡಿ ಅಧ್ಯಕ್ಷ ಬಾಳಾಸಾಹೇಬ್ ರಾಮನಾಥ್ ಶಿರಸಾಗರ್ ಅವರು ಆರೋಪ ಮಾಡಿದ್ದಾರೆ. ಇನ್ನು ಮರಾಠ ಮೀಸಲಾತಿ ಹೋರಾಟವು ಮೋದಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೆಚ್ಚಳ ಮಾಡಿದೆ. ಮರಾಠ ಯುವಜನರು ಬಿಜೆಪಿ ಮೈತ್ರಿ ವಿರುದ್ಧ ಸಾಮೂಹಿಕವಾಗಿ ಮತ ಚಲಾಯಿಸ್ತಾರೆ. ಅಷ್ಟೇ ಮಾತ್ರ ಅಲ್ಲದೆ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಮೇಲೂ ಪ್ರಭಾವ ಬೀರೋದಕ್ಕೆ ಲೋಕಸಭಾ ಚುನಾವಣೆಯ ನಂತರನೂ ಮೀಸಲಾತಿ ಆಂದೋಲನವನ್ನು ಮುನ್ನಡೆಸ್ತಾವೆ ಅಂತ ಮರಾಠ ಮೀಸಲಾತಿ ಹೋರಾಟ ಸಂಘಟನೆಗಳು ಹೇಳ್ತಾ ಇದ್ದಾವೆ. ಇಷ್ಟು ಮಾತ್ರ ಅಲ್ಲದೆ ಕೇಂದ್ರ ಸರ್ಕಾರ ಕೆಲವು ಆರ್ಥಿಕ ಯೋಜನೆಗಳನ್ನು ಮಹಾರಾಷ್ಟ್ರದಿಂದ ಗುಜರಾತ್ಗೆ ಸ್ಥಳಾಂತರಿಸೋ ಬಗ್ಗೆಯೂ ಕೂಡ ರಾಷ್ಟ್ರದ ಜನರು ಅಸಮಾಧಾನ ಹೊಂದಿದ್ದಾರೆ. ಇದೆಲ್ಲದರ ಜೊತೆಗೆ ಸ್ಥಳೀಯ ಪಕ್ಷಗಳಾದ ಶಿವಸೇನೆ ಮತ್ತು NCP ಪಕ್ಷಗಳನ್ನು BJP ಒಡೆದು 2 ಪಕ್ಷಗಳನ್ನಾಗಿ ಇಬ್ಬಾಗ ಮಾಡಿದೆ. ಇದರ ಪರಿಣಾಮ ಶಿವಸೇನೆಯ ಉದ್ಧವ್ ಠಾಕ್ರೆ ಮತ್ತು NCPಯ ಶರದ್ ಪವಾರ್ ಮೇಲೆ ರಾಜ್ಯದಲ್ಲಿ ಸಹಾನುಭೂತಿ ಕೂಡ ಹೆಚ್ಚಾಗಿದೆ. ಈ ಎಲ್ಲ ಭಾವನೆಗಳು ಒಗ್ಗೂಡಿದ್ದು ಮಹಾರಾಷ್ಟ್ರದಲ್ಲಿ ಮೋದಿ ಮತ್ತು ಅಮಿತ್ ಶಾ ಗಂಭೀರವಾದ ಅಸ್ತಿತ್ವದ ಸವಾಲು ಎದುರಾಗಿದೆ. ರಾಜ್ಯದ 48 ಸ್ಥಾನಗಳಲ್ಲಿ NDA ಮೈತ್ರಿಕೂಟ 2019ರಲ್ಲಿ 41 ಸ್ಥಾನಗಳನ್ನು ಗೆದ್ದಿತ್ತು. ಆದರೆ ಈ ಬಾರಿ 20ಕ್ಕಿಂತ ಕಡಿಮೆ ಸ್ಥಾನಗಳಿಗೆ ಕುಸಿಬಹುದು. ಅಲ್ಲದೆ 2019ರಲ್ಲಿ BJP ಗೆದ್ದಿದ್ದ 23 ಸ್ಥಾನಗಳಲ್ಲಿ ಈ ಬಾರಿ 8-10 ಸ್ಥಾನಗಳನ್ನು ಕಳೆದುಕೊಳ್ಳಬಹುದು ಅನ್ನೋದು ರಾಜಕೀಯ ವಿಶ್ಲೇಷಕರ ಅಭಿಪ್ರಾಯ. ಇನ್ನು ಇತರ ರಾಜ್ಯಗಳಾದ ಹರಿಯಾಣ, ದೆಹಲಿ, ಬಿಹಾರ್, ಜಾರ್ಖಂಡ್, ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶಗಳಲ್ಲಿ ಆಡಳಿತ ವಿರೋಧಿ ಅಲೆ ಕೂಡ ಇದೆ. ಈ ರಾಜ್ಯಗಳಲ್ಲಿ BJP ಹಿಂದೆ ಗೆದ್ದಿದ್ರಲ್ಲಿ ಕನಿಷ್ಠ 50 ಸ್ಥಾನಗಳನ್ನು ಕಳೆದುಕೊಳ್ಳಬಹುದು. ಮೋದಿ ಅವರು ರೋಮಾಂಚನಕಾರಿ ಭಾಷಣದ ಮೂಲಕ ತಟಸ್ಥ ಮತದಾರರನ್ನು BJPಯತ್ತ ಸೆಳೆಯೋದಕ್ಕೆ ಸಮಯ ಕಳೆದು ಹೋಗಿದೆ. ಅವರ ಇತ್ತೀಚಿನ ಭಾಷಣಗಳು ಜನರ ಮೇಲೆ ಪ್ರಭಾವ ಬೀರ್ತಾ ಇಲ್ಲ. ವಿಪಕ್ಷಗಳ ವಿರುದ್ಧದ ಕೀಳುಮಟ್ಟದ ಭಾಷಣಗಳಿಂದ ಅವರು ಮತ್ತಷ್ಟು ಜನಪ್ರಿಯತೆನ ಕಳೆದುಕೊಂಡಿದ್ದಾರೆ. ಇದೆಲ್ಲದರ ನಡುವೆನೂ ಒಂದು ವೇಳೆ 2024ರ ಫಲಿತಾಂಶ NDAಗೆ ಅಧಿಕಾರ ನೀಡಿದ್ರೂ ಮೋದಿ ಪಾಲಿಗೆ ಮತ್ತೊಂದು ಅಲೆಯಂತೂ ಹುಟ್ಟೋದೇ ಇಲ್ಲ. ಹಾಗಾಗಿ ಮೋದಿ ಕಾಲ ಮುಗಿದೇ ಹೋಗಿದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.